ನಮ್ಮ ಐತಿಹಾಸಿಕ ಹಿನ್ನೆಲೆಯುಳ್ಳ ನಿಧಿಗಳನ್ನು ಉಳಿಸಿಕೊಳ್ಳುವ ಅವಶ್ಯಕತೆ ಎಲ್ಲರಲ್ಲೂ ಕೂಡ ಇದೆ. ಆದರೆ ಕೆಲ ಖದೀಮರು ಅಲ್ಪ ಹಣಕಾಸಿನ ಆಸೆಗಾಗಿ ನಿಧಿಯನ್ನು ವಿನಾಶಗೊಳಿಸಲು ಮುಂದಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಂಜುಗಿ ಗ್ರಾಮದಲ್ಲಿ ಶ್ರೀ ವೀರಮುತ್ತೇಶ್ವರ ದೇವಾಲಯದ ಆವರಣದಲ್ಲಿ ರಾತ್ರಿಯ ವೇಳೆ ನಿಧಿ ಹುಡುಕಾಟದ ಹಿನ್ನೆಲೆ ಕೆಲವು ಖದೀಮರು ಆ ಸ್ಥಳವನ್ನು ವಿನಾಶಗೊಳಿಸಿದ್ದಾರೆ. ಅಲ್ಲಿ ನಿಧಿ ಇದೆಯೋ ಇಲ್ಲವೋ ಎಂಬುದರ ಖಚಿತ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಆದರೆ ಅಲ್ಲಿನ ಗ್ರಾಮಸ್ಥರು ಬೆಚ್ಚಿ ಬೀಳುವಂತೆ ಖದೀಮರು ತಮ್ಮ ಕೆಲಸ ಮುಗಿಸಿ ಪರಾರಿಯಾಗಿದ್ದಾರೆ. ಇದರಿಂದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು ಇಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಹಂಜಿಗಿ ಗ್ರಾಮದ ದೇವರಾದಂಥ ವೀರಮುತ್ತೇಶ್ವರನ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತು ನಮ್ಮೂರಾಗ ಮುತ್ತೇನ ಹುಬ್ಳಿಯಲ್ಲಿ ಏನೋ ಕೆಟ್ಟ ಒಂದು ಘಟನೆ ಅಂದರೆ ಅಗಿಯುವ ಕೆಲಸ ಮಾಡ್ಯಾರ ನಿಧಿ ಆದ ತಿಳ್ಕೊಂಡು. ಆದರೆ ಇವನ ಹತ್ರ ನಿಧಿ ಆದೋ ಬಿಟ್ಟದ್ದು ಅವನಿಗೆ ಮುತ್ತೆಗೆ ಕೋನ. ಆದರೂ ನಮ್ಮೂರಾಗಿಂತ ಘಟನೆ ಆಗಬಾರ್ದು, ಈಗೇನೋ ಬೈ ಮಿಸ್ಟೇಕ್ ಆಗ್ಯದ, ಅದನ್ನು ಮುಂದಾದರೂ ನಾವು ಆಲಾರ್ದಾಗ ನೋಡ್ಕೋತೇವೆ. ಆದರೆ ಈ ಮುತ್ತೆಯನ್ನು ಇಡೀ ನಮ್ಮ ನಾಲ್ಕು ಜಿಲ್ಲೆಯಲ್ಲಿ ಆಗಲಿ ಅಥವಾ ಈ ಇಡೀ ಸುತ್ತಮುತ್ತಲಿನ ಹಳ್ಳಿಗಳೆಲ್ಲ ಈ ದೇವರ ಬೆಂಕಿ ಅಂತ ದೇವರು ಇವರು ಇವರು ನೋಡಿ ಎಲ್ಲರೂ ಹೆದರ್ತಾರೆ. ಇವತ್ತು ನಾವಾದರೂ ಹೆದರ್ತೇವೆ, ಅವನು ಶಿಶು ಮಕ್ಕಳಿದ್ರು ಅವನು ಹೆದರ್ತೇವೆ. ಅಂಥ ಆಸ್ಥಾನದಲ್ಲಿ ಇಂಥ ಕೆಲಸ ಆಗಬಾರ್ದಿತ್ತು, ಇದು ಖಂಡನೀಯ. ಮತ್ತು ಆದವರಿಗೆ ದೇವರ ತಾನೇ ಶಿಕ್ಷೆ ಕೊಡ್ತಾನೆ. ಮತ್ತು ಈ ದೇವರದ್ದು ವರ್ಣನೆ ಮಾಡಬೇಕಾದ್ರೆ ಸಾವಿರಾರು ವರ್ಷಗಳ ಹಿಂದೆ ಇವನ ಜಾತೀಯತೆಯನ್ನು ಹೋಗಲಾಡಿಸಿದಂಥ ದೇವರು ಇವರು. ಆಗಿನ ಟೈಮ್ದಾಗ ನಮ್ಮ ಎಸ್ ಸಿ ಜನಾಂಗನ ಕರ್ಕೊಂಡು ಉಂಡಂಥ ದೇವರು ಇವರು. ಇದು ಉದಾಹರಣೆ. ಆಗಿನ ಟೈಮ್ ನಾವೆಲ್ಲ ಶಿಶು ಮಕ್ಕಳು ಯಾಕತ್ತೇವಪ್ಪ ಅಂದ್ರೆ ಅವನ ಜಾತ್ರೆ ಬಂದಕ್ರೆ ನಾವೆಲ್ಲ ಒಪ್ಪತ್ತಿದ್ದು ಅವನ ಸೇವಾ ಮಾಡ್ತೀವಿ. ಆಗಿನ ಟೈಮ್ ನಾವು ನನ್ನ ಕರ್ಕೊಂಡು ತನ್ನ ತಟ್ಟಿ ಒಳಗೆ ಉಂಡಂಥ ದೇವರು ಇವರು. ಅದಕ್ಕೆ ಅವ್ರ ಬದ್ದಲ್ದಾಗ ಏನಾರು ನಾವು ಮಾತಾಡಿದ್ರೆ ನಮ್ಮ ಮಾತಾಡೋಂಥ ನಮ್ಮಲ್ಲಿ ಯೋಗ್ಯತೆ ಇಲ್ಲ. ಆದರೂ ಭಗವಂತ ಇದು ಮುಂದಿನ ಭವಿಷ್ಯದ ಕಾಲದಲ್ಲಿ ಇಂಥದ್ದೇನು ನಡೀಬಾರ್ದು, ನಡೆದದ್ದು ಸ್ವಲ್ಪ ಅಸಹ್ಯ ಆಗ್ತದೆ. ಮತ್ತು ದೇವರವ್ರನ್ನ ನಮ್ಮನ್ನು ಕಾಪಾಡಬೇಕು ಅಂತ ಮಾಡಲಾರ್ದವ್ರಿಗೆ ಅಂತ ಬುದ್ಧಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂಥೇಳಿ ತಮ್ಮೆಲ್ಲರೂ ನಮ್ಮ ಊರಿನ ಪರವಾಗಿ ನಾನು ಮಾತಾಡ್ತೀನಿ. ಅದಕ್ಕೆ ದೇವರವರ ಸುಖ ಮತ್ತು ನಮ್ಮ ಊರಿಗೆ ಯಾವತ್ತೂ ಯಾವ ಈ ಭಗವಂತ ಯಾರು ಬೇಡದವರಿಗೆ ಇಲ್ಲಂದಿಲ್ಲ. ಅದಕ್ಕೆ ಅಂಥವ್ರನ್ನ ಕೆಟ್ಟ ಬುದ್ಧಿ ಬರಲಾರ್ದಂಗೆ ನೋಡ್ಕೋತಾನೆ ಅಂತೇಳಿ ನಾನು ಹೇಳಿ ಮುತ್ತಪ್ಪ ತಿಪ್ಪಣ್ಣ ಪೋತೆ. ನಾನು ಒಬ್ಬ ಇಲ್ಲಿ ದಲಿತ ನಾಯಕ ಮತ್ತು ಕಾಂಗ್ರೆಸ್ ಲೀಡರ್. ಕರ್ನಾಟಕದಲ್ಲಿ ಹೆಸರುವಾಸಿಯಾದ ಎನ್ಎಲ್ ಟೈಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್ ಶೋರೂಮ್ ಈಗ ನಿಮ್ಮ ಐತಿಹಾಸಿಕ ನಗರಿ ವಿಜಯಪುರದಲ್ಲಿ. ಎನ್ಎಲ್ ಟೈಲ್ ಆರ್ಟ್ಸ್ ಉತ್ತರ ಕರ್ನಾಟಕದ ಹೋಲ್ಸೇಲ್ ಅಂಡ್ ರಿಟೇಲರ್ ಎಕ್ಸ್ಕ್ಲೂಸಿವ್ ಶೋರೂಮ್ ಹೊಸದಾಗಿ ಉದ್ಘಾಟನೆಗೊಂಡಿದ್ದು, ಇಲ್ಲಿ ಎಲ್ಲ ತರಹದ ಟೈಲ್ಸ್, ಮಾರ್ಬಲ್ಸ್, ಬಾತ್ರೂಮ್ಸ್, ಕಿಚನ್, ಎಲಿವೇಶನ್, ಪಾರ್ಕಿಂಗ್ ಟೈಲ್, ಸ್ಯಾನಿಟರಿ ವೇರ್ ಸೇರಿದಂತೆ ಇನ್ನಿತರ ಹೊಸ ಡಿಸೈನ್ ಒಳಗೊಂಡ ಟೈಲ್ಸ್ ಗಳು ಲಭ್ಯವಿದ್ದು, ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 9731310770 9980384747 ಹಾಗೂ 9901442727. ಸ್ಥಳ: ಎನ್ಎಲ್ ಟೈಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್, ಪ್ಲಾಟ್ ನಂಬರ್ 86, KIDB ಅಲಿಯಾಬಾದ್ ಇಂಡಸ್ಟ್ರಿಯಲ್ ಏರಿಯಾ, ನಿಯರ್ ರಾಜ್ಗುರು ಫುಡ್ಸ್, ವಿಜಯಪುರ. ಎನ್ಎಲ್ ಟೈಲ್ ನ ಇನ್ನಿತರ ಶಾಖೆಗಳು ಬೆಂಗಳೂರು, ಮೈಸೂರು, ಮಂಗಳೂರಿನಲ್ಲಿ ಲಭ್ಯವಿದ್ದು, ಉತ್ತಮ ಗುಣಮಟ್ಟದ ಹೋಲ್ಸೇಲ್ ಅಂಡ್ ರಿಟೇಲರ್ ಟೈಲ್ಸ್ ಗಳಿಗಾಗಿ ಇಂದೇ ನಿಮ್ಮ ಸಮೀಪದ ಶೋರೂಮ್ಗೆ ಭೇಟಿ ನೀಡಿ. ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.